ಎಷ್ಟು 53-58% ಅಷ್ಟೇ ಆಗಿರೋದು ಬೆಂಗಳೂರಲ್ಲಿ ಮತದಾನ. ಮುಕ್ಕೊಂಡು ಪೋಸ್ಟರ್ ಅಲ್ಲಿ ಬೇಡ್ಕೋತಾ ಅವ್ರೆ ಕೆಲವರು ವೋಟ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ವೋಟ್ ಕೆಲವರು? 28 ಪಾರ್ಟಿಗಳು ಸೇರ್ಕೊಂಡು ಯಾವ ಪಾರ್ಟಿ ಅಷ್ಟು ಗ್ಯಾರಂಟಿ ಇಲ್ಲ. ಯಾರಿಗೆ ಹಾಕಿ ಏನು ಪ್ರಯೋಜನ? ಒಂದ್ಸಲ 28 ಪಕ್ಷಗಳು ಸೇರ್ಕೊಂಡು ಅವನ ಮೇಲೆ ಎಲ್ಲರೂ ಕಳ್ಳರು. ನೀನ್ ಕಳ್ಳ ಅಂತ ಅವನ ಹೇಳ್ತಾರೆ. ಹಾಕ್ಲೇಬೇಕು ಮೇಡಮ್, ಜವಾಬ್ದಾರಿ. ಹಾಯ್ ಹಲೋ ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ನಿಮ್ಮ ಗೌಡ್ ಹುಡುಗಿ ಭೂಮಿಕಾ. ಮತದಾರರಿಗೆ ನಾಚಿಕೆ ಆಗಲ್ವಾ ಅಂತ ಬೆಂಗಳೂರಲ್ಲಿ ಬರೀ 53% ಮಾತ್ರ ವೋಟಿಂಗ್ ಆಗಿದೆ. ಅಲ್ಲ, ಇವ್ರುಗಳು ಇವ್ರ ಹಕ್ಕನ್ನ ಕಳ್ಕೊಂಡ್ರೆ ಸರ್ಕಾರದ ಮುಂದೆ ನಿಂತು ಸೌಲಭ್ಯಗಳನ್ನ ಹೇಗೆ ಕೇಳ್ತಾರೆ? ನಾಚಿಕೆ ಆಗಲ್ವಾ? ಯಾವ ಮುಖ ಇಟ್ಕೊಂಡು ಸೌಲಭ್ಯಗಳನ್ನ ಕೇಳ್ತಾರೆ? ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಬಂದಿರದ. ಈಗ ನೀವು ವೋಟ್ ಹಾಕಕ್ಕೋಸ್ಕರ ಬೆಂಗಳೂರಿಂದ ನಿಮ್ಮೂರಿಗೆ ಹೋಗಿದ್ದುಂಟು? ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ಬರೋ ರಿಟರ್ನ್ ಅನ್ಕೊಂಡೆ, ಬಟ್ ಬಸ್ ಇರಲಿಲ್ಲ. ಸೊ ಇದೆ ಇವತ್ತು ಬೆಳಿಗ್ಗೆ ಬರ್ತಾ ಇದ್ದೀನಿ. ಈಗ ನೀವು ವೋಟ್ ಹಾಕೋಕ್ಕೋಸ್ಕರ ಟ್ರಾವೆಲ್ ಮಾಡಿದ್ದೀರಾ, ಆದರೆ ಬೆಂಗಳೂರಲ್ಲಿ ಜನರು ಅಯ್ಯೋ ರಜಾ ಸಿಕ್ತಲ್ಲ, ನಾನು ವೀಕೆಂಡ್ ಎಂಜಾಯ್ ಮಾಡ್ಬೋದು ಅಂದರೆ ಓದಿರೋರೇ ಇಂತಹ ಕೆಲಸ ಮಾಡಿರೋದು ಅಂತ ಜನ ಹೇಳ್ತಿದ್ದಾರೆ. ಓದಿರೋರೇ ಹೇಗೆ ಅಂದರೆ ಇವತ್ತು ರಜಾ ಸಿಕ್ತಲ್ಲ, ನಾನು ವೀಕೆಂಡ್ ಎಂಜಾಯ್ ಮಾಡ್ಬೋದು, ಓಟೆಲ್ಲ ಯಾಕೆ ಹಾಕಬೇಕು ಅಂತ. ಅಂದರೆ ನಮ್ಮ ಪ್ರಶ್ನೆ ಏನು ಅಂದರೆ ನೀವುಗಳೇ ನಿಮಗೆ ಬೇಕು ಇದು ಬೇಕು, ನಮಗೆ ಆ ಫೆಸಿಲಿಟಿ ಬೇಕು ಅಂತ ಕೇಳ್ತಿರೋದು. ಸೊ ನೀವೇ ನಿಮ್ಮ ಹಕ್ಕನ್ನ ಚಲಾಯಿಸಲಿಲ್ಲ ಅಂದರೆ ಯಾವ ಮುಖ ಇಟ್ಕೊಂಡು ನಮಗೆ ಇದೇ ಹಕ್ಕು ಬೇಕು ಅಂತ ಕೇಳ್ತಾರೆ ಸರ್? ಖಂಡಿತ ಮೇಡಮ್, ನೀವು ಹೇಳೋದು 100% ನಿಜನೇ. ಯಾಕಂದರೆ ಸಿ, ನಮ್ಮ ಮನಸ್ಸಾಕ್ಷಿಯಲ್ಲಿ ನಾವು ಓಟ್ ಹಾಕಿದ್ರೆ ನಾವು ಏನಾದರೂ ಒಂದು ಕೇಳಲಿಕ್ಕೆ ಒಂದು ನಮ್ಮ ಮನಸ್ಸಾಕ್ಷಿ ಒಪ್ಪುತ್ತೆ. ಬಟ್ ನಮ್ಮ ಓಟೇ ಹಾಕಿಲ್ಲ ಅಂದರೆ ನಮ್ಗೆ ಯಾವ ಅರ್ಹತೆ ಇರುತ್ತೆ ಹೇಳಿ ಅಲ್ವಾ ಕೇಳೋದಕ್ಕೆ. ಸೊ ದಟ್ ಈಸ್ 100% ನಿಜ ನೀವು ಹೇಳಿದ್ದು. ಬಟ್ ಎಲ್ಲರೂ ವೋಟ್ ಹಾಕ್ಬೇಕಪ್ಪ, ಅದೇನು ರಜೆ ಯಾವಾಗಲೂ ಸಿಗ್ತಾನೆ ಇರುತ್ತೆ. ಹಾಂ, ರಾಜ್ಯಕ್ಕೂ ಯಾವಾಗೂ ಬರುತ್ತೆ ಓಟು ಅಲ್ವಾ. ವೋಟ್ ಹಾಕೋದು ನಿಮ್ಗಳ ಒಳ್ಳೇದಕ್ಕೆ, ನೀವೇ ನಿಮ್ಮ ರೈಟ್ಸ್ನ ಕಳ್ಕೊತೀವಿ ಅಂದರೆ ಯಾರೇನು ಮಾಡೋಕ್ಕೆ ಸಾಧ್ಯ? ಹೌದು ಹೌದು. ಬಟ್ ಆ್ಯಕ್ಚುಲಿ ವೋಟ್ ಹಾಕಿಲ್ಲ ಅಂದರೆ ಕಂಟಿನ್ಯೂಸಲ್ಲಿ ಇದು ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋದು ಇಲ್ಲ ಬೇರೊಂದೇನಾದರೂ ಮಾಡಿದ್ರೆ ಖಂಡಿತ ಎಲ್ಲರೂ ಬುದ್ಧಿ ಕಲಿತಾರೆ. ಫೆಸಿಲಿಟಿ ಮಾಡಬೇಕು ಯಾಕಂದರೆ, ಬಟ್ ನೀವು ಹೇಳಿದ ನಿಜ, ಕಂಡ್ರೆ 100% ಎಜುಕೇಟೆಡ್ ಪರ್ಸನೇ ಆ ಥರ ಮಾಡೋದು. ಅನ್ಎಜುಕೇಟೆಡರೇ ಊರಿಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೇನೋ ಒಂದು ಬೇರೆ ಭಾವನೆ ಇರುತ್ತೆ, ಊರಿಗೆ ಹೋದರೆ ಏನಾದರೂ ಒಂದು ಅಟ್ಲೀಸ್ಟ್ ಸಿಗುತ್ತಲ್ಲ ಕೊಡ್ತಾರಲ್ಲ ಅನ್ನೋ ಒಂದು ಇದು ಉದ್ದೇಶದಿಂದ ಹಾಕ್ಬಿಡ್ತಾರೆ. ಬಟ್ ಎಜುಕೇಟೆಡ್ ಪೀಪಲ್ಲು ಅದು ವೀಕೆಂಡ್ ಬಂದಿರೋದ್ರೆ ಫ್ರೈಡೇ ಸಾಟರ್ಡೇ ಸಂಡೇ 3 ದಿನ ಎಲ್ಲ ಕಡೆ ಟ್ರಿಪ್ಪು ಅದು ಇದು ಅಂತ ಹೋಗ್ತಾರೆ. ಬಟ್ ವೋಟ್ ಹಾಕೋದು ಮರಿಬಾರ್ದು ಮೇಡಮ್, ಖಂಡಿತ ಅದು ನಮ್ಮ ಹಕ್ಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲ, ನಾವೊಬ್ಬ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ನಮ್ಗೆ ಎಷ್ಟು ಅರ್ಹತೆ, ಪ್ರೌಡ್ ಫೀಲ್ ಅಲ್ವಾ? ಸೊ ನಾವೇ ಒಬ್ಬ ಯಾರನ್ನಾದರೂ ಒಬ್ಬ ಅಧಿಕಾರಿನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಸೊ ನಾವು ಎಷ್ಟು ದೊಡ್ಡವರಲ್ವ, ಅವ್ರಿಗಿನ್ನ ದೊಡ್ಡವ್ರು ನಾವು ಅಲ್ವಾ? ಸರಿ, ಈಗ ನೀವು ಹಾಕಿದ್ದೀರಾ ಅಲ್ವಾ, ಸೊ ಹಾಕದೇ ಇರೋರ ಬಗ್ಗೆ ಏನು ಹೇಳ್ತೀರಾ ಅಂತ ನಾನು ಕೇಳೋಕೆ ಹೊರಟಿರೋದು, ಆ ಥರ ಕೇಳ್ತಿರೋದು. ಸಿ, ನಿಮಗಳಿಗೆ ಒಂದು ಥಾಟ್ ಇರುತ್ತಲ್ವಾ, ಸರಿ ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಿ, ಆದರೆ ಈಗ ಚಲಾಯಿಸದೇ ಇರೋರು ಹೆಂಗೆ ಕೇಳ್ತಾರೆ ಸರ್ ನನಗೆ ಆ ಫೆಸಿಲಿಟಿ ಬೇಕು, ಗೌರ್ಮೆಂಟ್ ನಮಗೆ ಈ ಫೆಸಿಲಿಟಿ ಮಾಡಿಕೊಡ್ಬೇಕಿತ್ತು ಅಂತ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ವೋಟ್ ಹಾಕಲಿಲ್ಲ ಅಂದ್ರೂ? ಅವ್ರು ಹೇಳ್ದಂಗೆ ಡೈರೆಕ್ಟಾಗಿ ಅವರು ಶುಕ್ರವಾರ ಎಲೆಕ್ಷನ್ ಇಡೋದು, ಶನಿವಾರ ರಜೆ, ಭಾನುವಾರ ರಜೆ, ಹಂಗಾಗಿ ಅವರೆಲ್ಲ ಏನು ಮಾಡ್ತಾರೆ ಟ್ರಿಪ್ ಕೊಟ್ಟೋಗ್ಬಿಡ್ತಾರೆ. ಅವ್ರು ಹೇಳ್ದ ನಿಜ ಮಾತು ಅವ್ರು, ಅದನ್ನೆಲ್ಲ ಗಣನೆಗೆ ಇಟ್ಕೊಂಡು ಇವ್ರು ಚುನಾವಣೆ ದಿನಾಂಕನ ಫಿಕ್ಸ್ ಮಾಡಬೇಕು ಚುನಾವಣಾ ಆಯೋಗ. ನಿಮ್ಮ ಅಕ್ಕನ ಹೆಂಗ್ರಿ ಕಳ್ಕೊಂಡ್ರಿ ನೀವು? ಏ, ಲಿಸ್ಟ್ ನೀವು ಕೊಟ್ಟಿಲ್ಲ ಅಂದ್ರೆ ನಾವೇನ್ರಿ ಮಾಡೋಣ? ಹೆಂಗ್ ಕಳ್ಕೊಂಡ್ರಿ ನಿಮ್ಮ ಅಕ್ಕನ? ಈಗ ಹೋಯ್ತಾ ಒಂದು ಓಟ್ ಕೊಡೋದು ಅವರು ಒಳಗಡೆ ಬೂತ್ ಅಲ್ಲಿ. ಹಾ, ಲಿಸ್ಟ್ ಎಲ್ಲ ಮಾಡಿಸ್ಲಿಲ್ಲ ಐತಲ್ವಾ, ಇದ್ರಲ್ಲಿ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಹಾಕಿದೀವಲ್ಲ, ಇದ್ರಲ್ಲಿ ನೋಡಿದ್ರೆ ಇಲ್ಲ. ನೀವ್ ಇದ್ರ ಬಗ್ಗೆ ಕೇಳಲಿಲ್ವಾ? ಮನೇಲಿ ಐತೆ, ಕೇಳಿದ್ವಿ, ನಮ್ಗೆ ಲಿಸ್ಟ್ ಇದ್ರೆ ಕೊಡ್ತೀವಪ್ಪ ಅಂದ್ರು. ಒಂದು ಓಟಿನ ಬೆಲೆ ಬರೋಬ್ಬರಿ 1 ಕೋಟಿ, ನಿಮ್ಮ ಹಕ್ಕನ್ನ ನೀವೇ ಕಳ್ಕೊಂಡು ಕಳ್ಕೊಳ್ಳಿಲ್ವಲ್ಲ, ಹಾಕೋಕೆ ಹೋಗಿದ್ದೀವಲ್ಲ, ಲಿಸ್ಟ್ ಇಲ್ಲ ಅಂದ್ರೆ ಏನ್ ಮಾಡೋಣ, ಯಾರನ್ನ ಕೇಳೋಣ ಅಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಬೇಜಾರು? ಬೇಜಾರ ತುಂಬಾ ಬೇಜಾರು. ಹಾ, ಸರ್ಕಾರಕ್ಕೆ ಹೇಳೋದ ನಿಮ್ಗೆ ಹೇಳೋದ? ಹಾ, ತಲುಪಿಸಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ವೋಟ್ ಲಿಸ್ಟು ಯಾಕೆ ಡಿಲೀಟ್ ಆಯಿತು ಅಂತ ಅವ್ರು ಕೇಳಿ ಅಲ್ಲಿ ಎಮ್ ಎಲ್ ಎ ಕೌನ್ಸಿಲರ್ ಯಾರ್ಯಾರು ಬರ್ತಾರೆ ಅವ್ರನ್ನ. ನಾವು ಹಾಕಿಲ್ಲ ವೋಟ್ ಆಗಿಲ್ಲ ಅಂದರೆ ಎಲ್ಲಿಂದ ಆಗತ್ತೆ? ಲಿಸ್ಟ್ ಕೊಳೆ ಇರಲ್ಲ, ಹೋದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು 2 ಅವರ್ ಬಿಸಿಲಲ್ಲಿ ನಿಂತ್ಕೊಂಡು ಹೋಗಿ ಬಂದಿದ್ದೀವಿ. ಅಲ್ಲ, ಕೆಲವರು ಇವ್ರಿಗೇನೋ ಲೀಸ್ ಇರ್ಲಿಲ್ಲ ಸರ್, ಇನ್ ಕೆಲವರು ಇಬ್ರದು ಇರ್ಲಿಲ್ಲ. ಸುಮಾರು 68 ಜನ ಇಲ್ಲ, 68 ಜನದಿಲ್ಲ ಅಲ್ಲಿ. ಇನ್ ಕೆಲವ್ರದ್ದು ಲೀಸ್ಟ್ ಇದೆ, ಆದ್ರೆ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ವೀಕೆಂಡ್ ಅಲ್ವಾ ಯಾಕಪ್ಪ ಓಟ್ ಹಾಕ್ಬೇಕು ಅಂತ ಹೋಗ್ಬಿಟ್ಟಿದ್ದಾರೆ. ಓಟ್ ಹಾಕಿಲ್ಲ ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೆ ಅವ್ರವ್ರ ಇದು ಮೇಡಮ್, ನಾವೇನು ಹೇಳಕ್ ಆಗಲ್ಲ. ಅದಕ್ಕೆ ನಾವಂತ ಓಟ್ ಹಾಕಿದೀವಿ. ಅಲ್ಲ, ನಿಮ್ಗಳ ಹಕ್ಕನ್ನ ಅವರೇ ಚಲಾಯಿಸ್ಲಿಲ್ಲ ಅಂದ್ರೆ ಇನ್ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ಸರ್? ಹಳೆ ಲಿಸ್ಟ್ ಬಂದಿ ಗೋರಿಪಳ್ಳಿ ಪಾದ್ರೆಂಪುರದಲ್ಲಿ ಇರೋದು,
ನಾವಿರೋದು ವಿಜಯನಗರ, ಅಲ್ಲಿಂದ ಅದು ರೋಡ್ ಬೇರೆ ಇಲ್ಲ, ಸುತ್ತಾಕೊಂಡು ಹೋಗಿ ಲೈಸ್ಟೆಲ್ಲ ಹುಡುಕಿ ಎಲ್ಲ ಮಾಡಿದ್ದೀವಿ. ಇಲ್ಲಾಂದ್ರೆ ನನ್ನ ತಪ್ಪ, ನಾನು ಓಟ್ ಹಾಕ್ಲೇಬೇಕು ಅಂತ ತಾನೇ ಹೋಗಿದ್ದೀವಿ. ಏನು ಮಾಡೋಣ, ಮತ್ತೆ ನೀವು ನನಗೆ ಕೇಳ್ತಾ ಇದ್ದೀರಾ, ಬೈತಾ ಇದ್ದೀರಾ, ಬೇಜಾರಾಗಲ್ವಾ, ಬೇಜಾರಾಗಲ್ವಾ ನಮಗೂ? ಅಲ್ಲ ಸರ್, ನನಗೆ ಹೊಟ್ಟೆ ಉರಿಯುತ್ತೆ, ಅವ್ರ ಅಕ್ಕನ ಕಳ್ಕೊಬಿಟ್ರಲ್ಲ ಅಂತ ನನಗೆ. ಇವಲ್ಲ ಚಲಾಯಿಸಿ, ಓಟ್ ಚಲಾಯಿಸ್ಬೇಕು ಅಂತಾನೆ ಅಲ್ಲಿಂದ 3.5 ಕಿಲೋಮೀಟರ್ ಹೋಗಿ ತಿರ್ಗಾ 3.5 ಕಿಲೋಮೀಟರ್ ಬಂದಿದ್ದೀವಿ. ನಮ್ಗೆ ನಿಮ್ಮೊಬ್ರದೇ ಅಲ್ಲ, ನಿಮ್ಮ ಮನೆಯವ್ರದ್ದು ಮತ್ತೆ ಎರಡು ಹಕ್ಕು ಎರಡು ಹೋಯ್ತಲ್ವಾ, ನಮಗೂ ಒಂದು ಇದಾಗಲ್ವಾ. ಎಲೆಕ್ಷನ್ನು, ಸೊ ಸರಿ ಬಿಡು, ಫ್ರೈಡೇ ಇದೆ ಎಲೆಕ್ಷನ್ನು, ಹೆಂಗೂ ರಜಾ ಕೊಡ್ತಾರೆ. ಇನ್ನು ಶನಿವಾರ ಭಾನುವಾರ ವೀಕೆಂಡು ರಜಾ ಹಾಕ್ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಅಂತ ಕೆಲವ್ರು ಹೋಗಿ ಎಷ್ಟು 53-58% ಅಷ್ಟೇ ಆಗಿರೋದು ಬೆಂಗಳೂರಲ್ಲಿ ಮತದಾನ. ಇದ್ರ ಬಗ್ಗೆ ನೀವೇನೇ ಹೇಳ್ತೀರಾ? ಕೆಲವರು ಓಟ್ ಹಾಕಿಲ್ಲ, ಯಾಕೆ ಹಾಕಿಲ್ಲ ಓಟ್ ಕೆಲವರು? ಯಾಕೆ ಹಾಕಿಲ್ಲ ನಮಗೆ ಗೊತ್ತಾ? ಅಲ್ಲ, ಈಗ ಶುಕ್ರವಾರ ಓಟ್ ಬಿದ್ದಿತ್ತಲ್ಲ, ಶನಿವಾರ ಭಾನುವಾರ ರಜಾ, ಅದಕ್ಕೆ ಕೆಲವರು ಓಟ್ ಹಾಕದೆ ಬೇರೆ ಕಡೆಗೆ ಹೋಗ್ಬಿಟ್ಟವ್ರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಗೊತ್ತಿಲ್ಲ ಸರ್, ನಾವು ಹಾಕಿದ್ದೀವಿ. ಅದು ಓಟ್ ಹಾಕೋದು ಅವ್ರವ್ರ ಹಕ್ಕಲ್ವಾ, ಅವ್ರ ಹಕ್ಕನ್ನೇ ಕಳ್ಕೊಬಿಟ್ರಲ್ಲ ಅಂತ. ಬೈಯಲ್ವಾ ನೀವು ಅಂತವ್ರಿಗೆ? ಬೈತೀವಿ ಅಮ್ಮ, ಬೈದಾ ಬಿಡ್ತೀವ. ಓಟ್ ಹಾಕ್ದ ಯಾಕೆ ಬೇರೆ ಕಡೆ ಹೋಗ್ಬೇಕು? ಓಟ್ ಇರೋದು ಮನ್ಸೂನಿಗೆ ಒಂದು ಓಟು ಹಾಕ್ಲೇಬೇಕು. ಓಟ್ ಹಾಕೋದು ನಮ್ಮ ಅಧಿಕಾರ, ಅದನ್ನೇ ನೀವು ಚಲಾಯಿಸ್ಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ಸರ್ಕಾರ ಇದನ್ನು ಕೊಡಬೇಕಿತ್ತು ನಮಗೆ, ಅದನ್ನು ಕೊಡಬೇಕಿತ್ತು ನಮಗೆ ಅಂತ ಹೇಳ್ತಾರಲ್ಲ, ಯಾವ ಮುಖ ಇಟ್ಕೊಂಡು ಕೇಳ್ತಾರೆ? ನಾಚಿಕೆ ಆಗಲ್ವಾ ಅವ್ರಿಗೆಲ್ಲ? ಆಗ್ತದೆ, ಆಗ್ದ ಏನು ನಾಚಿಕೆ ಆಗಲ್ವಾ? ಯಾವ್ರು ನಿಮ್ದು? ನಮ್ಮ ನೆಲಮಂಗ್ಲ. ಅವ್ರು ಓಟ್ ಹಾಕಿಲ್ವಲ್ಲ, ಅವ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಯಾರಂದ್ರೆ ಅವ್ರ ಇಷ್ಟ ತಾಯಿ, ನಾವು ಹೇಳೋಕ್ಕಾಗಲ್ಲ. ಅಲ್ಲ, ಓಟ್ ಅವ್ರ ಇಷ್ಟ ಅನ್ನಕ್ಕಾಗಲ್ಲ ನಾವು, ಓಟು ಪ್ರತಿಯೊಬ್ಬನ ಹಕ್ಕು. ಊರಿಂದ ದೂರ ಇರೋದು ಬಂದವ್ರೆ, ಅಷ್ಟು ಜನ ಬಂದಿಲ್ಲ. ಅದಕ್ಕೆ ನಾಳೆ ಭಾನುವಾರ ಶನಿವಾರ ಅಂತ ಇದ್ದಿದ್ರೆ ಸರಿ ಹೋಗೋದು. ಶುಕ್ರವಾರ ಓಟ್ ಆಯ್ತಲ್ಲ, ಅದಕ್ಕೆ ರಜೆ ಕೂಡ ಸಿಕ್ಕಿಲ್ಲ ಅವರಿಗೆ, ಬರೋಕ್ಕಾಗಿಲ್ಲ. ಆದ್ದರಿಂದ ಬೇರೆ ಕಂಟ್ರಿಬ್ಯೂಟ್ ಮಾಡೋದೆ ಇಲ್ವಾ? ಊರಲ್ಲಿ ಇರಲಿಲ್ಲ, ಊರಲ್ಲಿ ಇರಲಿಲ್ಲ. ಸರಿ, ಹೆಂಗೆ ಸರ್ ನೀವುಗಳೇ ಈ ಥರ ಸೀನಿಯರ್ಸ್ ನೀವೆಲ್ಲ ಓಟ್ ಹಾಕಿ? ಅಂದರೆ ನಾವು ಸೀನಿಯರ್ ಆಗಿದ್ದ ಕಾಲ ಅವಾಗೆಲ್ಲ ಚೆನ್ನಾಗಿತ್ತು. ಇವಾಗ 28 ಪಾರ್ಟಿಗಳು ಸೇರ್ಕೊಂಡು ಯಾವ ಪಾರ್ಟಿನೂ ಅಷ್ಟು ಗ್ಯಾರಂಟಿ ಇಲ್ಲ, ಯಾರಿಗೆ ಹಾಕಿ ಏನು ಪ್ರಯೋಜನ ಇಲ್ಲ ಅಷ್ಟೆ. ಅಲ್ಲ, ನಿಮ್ಮ ಹಕ್ಕು ನೀವೇ ಕಳ್ಕೊಬಿಟ್ರಲ್ಲ ಅಂತ ನನ್ನ ಪ್ರಶ್ನೆ. ಹಕ್ಕೆಲ್ಲ ಉಪಯೋಗಿಸಿದ್ವಿ ನಾವು, ಇವಾಗ ಹಕ್ಕು ಉಪಯೋಗಿಸಿದ್ರೆ ಏನು ಪ್ರಯೋಜನ ಇಲ್ಲ, ಅದರಿಂದ ಉಪಯೋಗಿಸ್ತಾ ಇಲ್ಲ ನಾವು. ಅಲ್ಲ, ನೀವು ಉಪಯೋಗಿಸ್ತಿಲ್ಲ ಅಂತಿದ್ದೀರಲ್ಲ, ಈಗ ನೀವು ಹಾಕೋ ಓಟು ಮುಂದಿನ ಪೀಳಿಗೆಗೆ ಅಂದರೆ ಮುಂದಿನ ಫ್ಯೂಚರ್ಗಳಿಗೆ ಉಪಯೋಗ ಆಗ್ತಿತ್ತಲ್ವಾ? ಇನ್ನೇ ಹಾಕಿರೋ ಓಟ ಇವಾಗ ಫ್ಯೂಚರಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಇನ್ನು ತಿರ್ಗಾ ಯಾಕೆ ಹಾಕ್ತೀರಾ ಈಗ? ಹಾಗಾದ್ರೆ ಇಷ್ಟೊಂದು ನಿರಾಸೆ ಆಗೋಗಿದೆಯಾ ಸರ್ ನಿಮಗೆ ಸರ್ಕಾರ ಅಂದರೆ? ಈ ಥರ 28 ಪಕ್ಷಿಗಳು ತೆರ್ಕೊಂಡು ಅವನ ಮೇಲೆ ಎಲ್ಲರೂ ಕಳ್ಳರು, ನೀನು ಕಳ್ಳ ಅಂತ ಅವ್ನು ಹೇಳ್ತಾನೆ, ಅವ್ನು ಕಳ್ಳ ಅಂತ ನೀನು ಹೇಳ್ತೀಯ, ನಿಮ್ಗೆ ಎಲ್ಲರೂ ಕಳ್ಳರಿಗೂ ಹಾಕಿ ಏನು ಪ್ರಯೋಜನ ಆಗಾರೆ? ನೀವು ಓಟ್ ಹಾಕಲ್ಲ ಇನ್ನ? ಹಾಕಲ್ಲ, ಈ ಸತಿಯಿಂದ ಹಾಕ್ತಾ ಇಲ್ಲ, ಇಲ್ಲಿ ತನಕ ಹಾಕಿದ್ವಿ, ಇವಾಗ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲ, ನೀವು ಓಟ್ ಹಾಕಿಲ್ಲ ಅಲ್ವಾ, ಸೊ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ನೀವು ಯೂಸ್ ಮಾಡಲ್ವಾ ಅಂತ? ಯಾರು ನೀವುಗಳು? ಯಾರು ಇಷ್ಟು ವರ್ಷ ಹಾಕಿರೋದನ್ನ ಯೂಸ್ ಮಾಡಿದೀವಿ ಅಷ್ಟೇ, ಇನ್ನು ಇನ್ಮೇಲೆ ಅವ್ರ ಬೆನಿಫಿಟ್ ಏನು ಬಂದಾಗ ನೋಡ್ಕೊಳ್ಳೋಣ ಅವ್ರ ಬೆನಿಫಿಟ್. ಸರ್, ನೀವು ಓಟ್ ಹಾಕಿದ್ರಾ? ನೀವೇನು ಹೇಳ್ತೀರಾ ಸರ್ ಓಟ್ ಹಾಕದೇ ಇರೋರ ಬಗ್ಗೆ? ಓಟು ಹಾಕ್ಬೇಕು, ಇದು ನಮ್ಮ ಹಕ್ಕು. ಆಮೇಲೆ ಓಟ್ ಹಾಕ್ತಾ ಇದ್ದರೆ ನಮಗೇನು ರೈಟ್ಸ್ ಇರೋದಿಲ್ಲ. ಸಪೋಸ್ ವಿ ಹ್ಯಾವ್ ಟು ಕ್ಯಾಸ್ಟ್ ಅವರ್ ಎಲಿಜಿಬಲ್ ವೋಟ್, ಅದರ್ವೈಸ್ ವಿ ಡೋಂಟ್ ಹ್ಯಾವ್ ವಾಯ್ಸ್ ಟು ಆಸ್ಕ್ ಎನಿಥಿಂಗ್ ಆರ್ ಎನಿ ಕಾಮೆಂಟ್ಸ್ ಅಲ್ವಾ. ಮಾಡಲೇಬೇಕು. ನೀವುಗಳು ಸೀನಿಯರ್ ಸಿಟಿಸನ್ಸ್ ಅಲ್ವಾ ಸರ್, ನೀವುಗಳು ಹಾಕೋ ಓಟು ನಮ್ಗಳಿಗೆ ಅಂದರೆ ಫ್ಯೂಚರಿಗೆ ಎಷ್ಟು ಮುಖ್ಯ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವುಗಳು ಸೀನಿಯರ್ಸ್ಗಳು ಎಲ್ಲೋ ಒಂದು ಕಡೆ ಹಿಂದೇಟ್ ಹಾಕಿಬಿಟ್ರೆ ನಾವು ಫ್ಯೂಚರ್ಗಳು ಹೇಗೆ ಲೀಡ್ ಮಾಡೋದು ಸರ್? ಕಷ್ಟ ಆಗಲ್ವಾ? ಕಷ್ಟ, ಕಷ್ಟ ಆಗುತ್ತೆ. ಯಾಕೆಂದರೆ ಸೀನಿಯರ್ಸು ಮನೆಯಲ್ಲಿ ಸೀನಿಯರ್ಸ್ ಯಾವಾಗ ಮುಂದೆ ಬರ್ತಾರೆ ಓಟ್ ಹಾಕೋದಕ್ಕೆ, ಯಂಗ್ಸ್ಟರ್ಸ್ಗೆ ಅದೊಂದು ಇನ್ಸ್ಪಿರೇಷನ್ ಫಾರ್ ಕ್ಯಾಸ್ಟಿಂಗ್ ವೋಟ್ ಅಂತ. ಬೆಂಗಳೂರಲ್ಲಿ ಬರೀ 53% ಅಷ್ಟೇ ಸರ್ ವೋಟ್ ಆಗಿರೋದು. ಅಲ್ಲ, ಕರೆಕ್ಟ್, ಇಟ್ ಈಸ್ ವೆರಿ ಬ್ಯಾಡ್, ಇಟ್ ಈಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್ ಆ್ಯಂಡ್ ಶೇಮ್ ಆನ್ ಪಾರ್ಟ್ ಆಫ್ ಸಿಟಿಜನ್ಸ್. ಫೆಸಿಲಿಟೀಸ್ ಎಲ್ಲ ಬೆಂಗಳೂರಿಗೆ ಬೇಕು, ಫೆಸಿಲಿಟೀಸ್ ಎಲ್ಲ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಒಂದು ಇದಿರಲಿ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಆರ್ ಆಸ್ಕಿಂಗ್ ವೆರಿ ಗುಡ್ ಫೆಸಿಲಿಟೀಸ್ ಇನ್ ಬೆಂಗಳೂರು ಸಿಟಿ, ಇನ್ಕ್ಲೂಡಿಂಗ್ ವಾಟರ್. ಬೆಂಗಳೂರಲ್ಲಿ ಬಂದಂಗೆ ನೀರು ಎಲ್ಲೂ ರೂರಲಲ್ಲಿ ಬರ್ತಾ ಇಲ್ಲ, ಎಲ್ಲೂ ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಚೆನ್ನಾಗಿ ನೀರು ಕೊಡ್ತಾ ಇದೆ, ಫೆಸಿಲಿಟೀಸ್ ಬೇಕು, ಎಲ್ಲ ಬೇಕು. ಬಟ್ ಬಂದು ಓಟ್ ಹಾಕೋದಕ್ಕೆ ಮಾತ್ರ ಹಿಂದೆ ಬೀಳ್ತಾ ಇದ್ದೇನೆ, ಇಟ್ ಇಸ್ ಶೇಮ್ ಆನ್. ಓಟ್ ಆಗಿದೆ, ಓಟ್ ಹಾಕಿದ್ರ? ಕೆಲವ್ರು ಓಟೇ ಹಾಕಿಲ್ಲ ಸರ್, ಶುಕ್ರವಾರ ರಜಾ ಬಂದ್ಬಿಡ್ತು, ಶನಿವಾರ ಭಾನುವಾರ ಟ್ರಿಪ್. ನಮ್ಮದು ಕರ್ತವ್ಯ, ನಾವು ಮಾಡಿದ್ದೀವಿ. ಸೀನಿಯರ್ಸ್ ಆಗಿರ್ಬೋದು ಅಥವಾ ಓದಿರೋರೆ ಓಟ್ ಹಾಕ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಎಷ್ಟು ಕಷ್ಟ ಆಗುತ್ತೆ ಸರ್?
ಅದನ್ನ ನಾವೇ ಹೇಳಕ್ಕಾಗಿಲ್ಲ. ಅಲ್ಲ ನೀವು ಕೂಡ ಒಬ್ಬರು ಸಿಟಿಸನ್ ಅಲ್ವಾ? ಎಲ್ಲರು ಆಫೀಸಿಯಲ್ಸೇ ಬಂದಿಲ್ಲ. ಆಫೀಸಿಯಲ್ಸೇ ಬಂದಿಲ್ಲ. ಈ ದಿನ ಕೂಲಿ ಮಾಡೋರು ಪ್ರತಿಯೊಬ್ಬರು ವೋಟ್ ಹಾಕಿದ್ದಾರೆ. ಅದು ಬೇರೆ ಊರುಗಳಿಂದ ಬಂದು ಇನ್ನೊಂದು ಊರಿಗೆ ಹೋಗಿ ವೋಟ್ ಹಾಕಿದ್ರು. ಇದೇ ನಮ್ಮದು ಬೆಟ್ಟಳ್ಳಿನೇ ಯಲಂಕ ಸೇರಿದ್ದು. ನಾವು ವೋಟ್ ಮತ ಚಲಾಯಿಸಿದ್ದು. ಬೆಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ವೋಟ್ ಆಗಿದೆ ಅಂತ ಗೊತ್ತಾ ಸರ್ ನಿಮಗೆ? ಎಷ್ಟು ಹೇಳಿ? ಯಾವ್ದು ಬೇಕು? 53% ಅಷ್ಟೇ ಸರ್ ವೋಟಿಂಗ್ ಆಗಿರೋದು. ಹಾಗಾದ್ರೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ವೋಟ್ ಹಾಕೋಕೆ ಯಾಕೆ ಜನ ಇಷ್ಟೊಂದು ಹಿಂದೇಟು ಹಾಕ್ತಿದ್ದಾರೆ ಅಂತ? ಬಿಸಿಲು ಕಾರಣ. ಬಿಸಿಲು ಅಷ್ಟೇ ಅಲ್ಲ ಸರ್, ಈಗ ಬೆಂಗಳೂರಲ್ಲಿ ತುಂಬಾ ಜನ ಓದಿರೋರು ಇದ್ದಾರೆ ಆಯ್ತಾ. ಅವ್ರಗಳಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ಅಯ್ಯೋ ಶುಕ್ರವಾರ ವೋಟಿಂಗ್ ಬಂದಿದೆ ಅಲ್ವಾ, ಸೊ ಶನಿವಾರ ಭಾನುವಾರ ವೀಕ್ ಆಫ್ ಹೋಗ್ಬಿಡೋಣ, ಯಾಕೆ ವೋಟ್ ಹಾಕಬೇಕು ಅಂತ ಅನ್ಕೊಂಡಿದ್ದಾರೆ. 2 ದಿನ ರಜಾ ಹಾಕೊಂಡ್ಬಿಟ್ರೆ ಇನ್ನೊಂದು 2 ದಿನ ರಜಾಗಳು ಸಿಗುತ್ತೆ, ಆರಾಮಾಗಿ ಟ್ರಿಪ್ ಗಿಪ್ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಈ ಎಲೆಕ್ಷನ್ದು 1 ದಿನ ಸಿಕ್ಕಿದ್ರೆ ನಮಗೊಂದು ಯೂಸ್ ಆಗುತ್ತಲ್ಲ ಅನ್ನೋದ್ರಿಂದ ಎಲ್ಲರೂ ಹೊರಗಡೆ ಹೋಗ್ತಾರೆ. ಅಫೀಷಿಯಲ್ಸ್ ಆಲ್ಮೋಸ್ಟ್ ಯಾರೂ ಬರೋದಿಲ್ಲ, ಬರೋದೆಲ್ಲ ಸ್ಲಮ್ ಜನ, ಅರ್ಥ ಆಯ್ತಾ? ಈ ಮುಸ್ಲಿಮ್ಸು ಅವರು ಇವರು ಅವ್ರಗಳೇ ವೋಟ್ ಹಾಕೋದು. ನಮ್ಮ ಹಿಂದೂಗಳು ಸ್ವಲ್ಪ ವೋಟ್ ಹಾಕೋದೇ ಕಡಿಮೆ, ಯಾಕೆಂದರೆ ಅವ್ರಗಳಿಗೆ ಅವಶ್ಯಕತೆಯೇ ಇಲ್ಲ. ನಮ್ಮ ದೇಶ ಉಳಿಸ್ಕೋಬೇಕು ಅನ್ನೋದು ಅವರಿಗೆ ಇದೇ ಇಲ್ಲ, ಏನು ಮಾಡೋಣ ಅವ್ರಿಗೆ? ಅಲ್ಲ ಸರ್, ದೇಶ ಇದ್ರೆ ನಾವೆಲ್ಲ ಇರೋಕೆ ಸಾಧ್ಯ ಅಲ್ವಾ? ದೇಶಕ್ಕೆ ಈಗ ದೇಶಕ್ಕಾಗಲಿ ಅಥವಾ ನಿಮ್ಮ ಹಕ್ಕನ್ನು ನೀವು ಚಲಾಯಿಸ್ಲಿಲ್ಲ ಅಂದರೆ ಮುಂದೆ ಸರ್ಕಾರಕ್ಕೆ ನನಗೆ ಅದು ಬೇಕು, ನಮ್ಗಳಿಗೆ ಇದು ಬೇಕು ಅಂತ ಕೇಳೋಕ್ಕೆ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ಅಂತ? ನೋಡಿ, ಇದಕ್ಕೆ ನೀವು ಕರೆಕ್ಟಾಗಿ ಕೇಳಿದ್ರಿ. ಇಲ್ಲೇನಾಗಿದೆ ಅಂತಂದರೆ, ಎಲ್ಲ ವರ್ಗದವ್ರೂ ಈಗೇನು ಬರೀ SC ST ಮುಸ್ಲಿಮ್ಸು ಬರೀ ಇವ್ರುಗಳಿಗೇ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಮುಂದುವರೆದ ಜನಾಂಗಕ್ಕೆ ಯಾವ ಅನುಕೂಲವೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ನೀವು ಕೇಳಲೇಬೇಡಿ, ಮುಂದುವರೆದ ಜನಾಂಗನ ಹತ್ತಿರಕ್ಕೆ ಸೇರಿಸಲ್ಲ, ಅರ್ಥ ಆಯ್ತಾ? ಹಾಗಾಗಿ ಜನಗಳಿಗೆ ಭಾಳ ತೊಂದರೆ ಆಗಿದೆ. ಈ ಸರ್ಕಾರ ಹೋದರೆ ಮುಂದೆ BJP ಸರ್ಕಾರ ಬಂದರೆ ಎಲ್ಲ ಒಂದು ಅವಶ್ಯಕತೆಗಳನ್ನು ಅವ್ರು ಪೂರೈಸ್ತಾರೆ. ಬೇರೆ ಯಾರು ಇದು ಈ ಕಾಂಗ್ರೆಸ್ ಇರ್ಬೋದು ಮತ್ತೊಂದು ಬೇರೆ ಯಾವುದೇ ಸರ್ಕಾರಗಳು ಬಂದರೂ ಇವೆಲ್ಲ ಪೂರೈಸಲ್ಲ ಅವರು. ಹಾಗಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್. ಯಾರು ರಾಜಕಾರಣಿ ಮೇಲೆ ನಂಬಿಕೆ ಇರಲ್ಲ, ಯಾರು ಬಂದರೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಬಸ್ಗಳಲ್ಲಿ ಹತ್ತಿರೆ ಪೇಷೆಂಟ್ಗಳು ಬಸ್ ಹತ್ತಂಗಿಲ್ಲ, ರಶ್ ಇರ್ತವೆ. ಬಸ್ಸೇ ಕಮ್ಮಿ ಆಗ್ಯಾವ, ಜನನೇ ಜಾಸ್ತಿ ಆಗ್ಯಾವ, ಆಗ್ಯವ್ರ ಗೊತ್ತಿಲ್ಲ. ನೋಡಿ, ಇಂಥ ಪರಿಸ್ಥಿತಿ ಬಂದೈತೆ, ಯಾರು ನಂಬಿಕೆ ಮೇಲೆ ಹೋಗಿ ಹಾಕ್ತಾರೆ ಹೇಳಿ? ಅಲ್ಲ ಸರ್, ಸರ್ಕಾರನ ಬದಲಾಯಿಸೋದು ಜನಗಳ ಕೈಯಲ್ಲೇ ಅಲ್ವಾ ಇರೋದು? ನಿಮ್ಮ ಹಕ್ಕು ನೀವು ಚಲಾಯಿಸ್ಲಿಲ್ಲ ಅಂದ್ರೆ ಬೇರೆ ಏನಾದ್ರೂ ನಮ್ಗೆ ಇಂಥದ್ದು ಬೇಕು ಅಂತ ಕೇಳೋಕೆ ಯಾವ ಮುಖ? ನಾಚಿಕೆ ಆಗಲ್ವಾ ಜನಕ್ಕೆ? ಅಲ್ಲ, ಜನಗಳಿಗೆ ಕೇಳ್ತಿರೋದು, ಅವ್ರುಗಳು ವೋಟ್ ಹಾಕ್ಲಿಲ್ಲ ಅಂದ್ರೆ ಮುಂದೆ ನಮ್ಗಳಿಗೆ ಇಂಥ ಪ್ರಾಬ್ಲಮ್ ಆಯ್ತು. ಏನಕ್ಕೆ ಹಾಕಿದ್ವಿ ಅಂತಾನೆ ಹೇಳ್ತಾರೆ. ಹಾ, ಹಾಕಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಹಾಕಿದ್ವಿ ಅಂತ ಹೇಳ್ತಾರೆ ಎಲ್ಲರೂ, ಪ್ರತಿಯೊಬ್ಬನ ನಾನು ಹಾಕಿದ್ವಿ ಅಂತ ಹೇಳ್ತಾನೆ. ಹಾ, ಯಾಕೆ ಹಾಕಿಲ್ಲ ಅಂತ ಹೇಳ್ತಾರೆ? ಹಾ, ಈ ವ್ಯವಸ್ಥೆ ಹಿಂಗೆ ಆಗ್ಬಿಟ್ಟೈತಿ ಇವಾಗ, ಏನು ಮಾಡೋದು? ಯಾರು ಯಾರ ಮೇಲೂ ನಂಬಿಕೆ ಎಲ್ಲ ಹಂಗಾಗ್ಬಿಟ್ಟೈತಿ. ಹಾಂ, ಅವಂತೂ ನಾವು ಏನು ಮಾಡಲಿ ಬಿಡಲಿ ಹಾಕಿ ನೋಡಿ, ಹ್ಯಾಂಡಿಕ್ಯಾಪ್ಟು ನಮಗೆ ಆಸ್ಪತ್ರೆ ಕರ್ಕೊಂಡು ಬಸ್ ಹತ್ತಕ್ಕೆ ರಶ್ಶು, ಹುಚ್ಚಾರಿಗೆ ಹೋಗ್ಬೇಕು ಆಸ್ಪತ್ರೆ, ಹ್ಯಾಂಡಿಕ್ಯಾಪ್ಟ್ ಮೆಂಟಲಿ ಹ್ಯಾಂಡಿಕ್ಯಾಪ್ಟ್, ಬಸ್ ಹತ್ತಕ್ಕೆ ಫುಲ್ ರಶ್ಶು. ಹೆಂಗೆ ಹೊತ್ತು ತಾನೆ, ಹೆಂಗೆ ಹತ್ಬೇಕು? ಬಸ್ಸೇ ಕಮ್ಮಿನಾ ಅಥವಾ ಜನನೇ ಜಾಸ್ತಿ ಆಗ್ಯವ್ರೆ? ಈ ಥರ ಪರಿಸ್ಥಿತಿ ಆದರೆ ಹೆಂಗೆ ಹೇಳಿ? ಹಾಂ, ಒದಾಡ್ತಾ ಇದ್ದೀವಿ. ಮಕ್ಕಳು ವಯಸ್ಸಾದವರು ಮತ್ತು ಅಂಗವಿಕಲರು ಯಾರು ಬಸ್ ಹತ್ತಂಗಿಲ್ಲ ಇವಾಗ? ಕಾರ್ಗಿರ್ ಮಾಡ್ಕೊಂಡು ಹೋಗ್ಬೇಕಾ? ಏನು ಬದುಕಿಯವ್ರೆ, ಕೋಟ್ಗಟ್ಲೆ ಬದುಕಿಯವ್ರ? ಹಾಂ, ಕಾರ್ ಮಾಡ್ಕೊಂಡು ಹೋಗಿ ಬದುಕಿದ್ರೆ ನಮ್ಮತ್ತ ಕೂಲಿ ಮಾಡೋರು ಹೆಂಗೆ ಮಾಡ್ಬೇಕು? ಕಾರ್ ಮಾಡ್ಕೊಂಡು ಹೋಗ್ಬೇಕಾ? ಹಾಂ, ಹಿಂಗಾಯ್ತು, ಇದಕ್ಕೇನು ಪರಿಹಾರ ಇಲ್ಲ. ಅದಕ್ಕೆ ಜನಗಳಿಗೆ ಬೇಜಾರು. ಬಿಡಿ, ಯಾವನ ಗೆಲ್ತಾನೆ ಯಾವನ ಸುಲ್ತಾನೆ, ಏನಾಗಬೇಕು? ಯಾರಮ್ಮ ಬತ್ತಾನೆ, ಆ ಥರ ಆಗ್ಬಿಟ್ಟೈತೆ ಜನಗಳಿಗೆ. ರಾಜಕಾರಣ ಮೇಲೆ ನಂಬಿಕೆ ಇಲ್ಲ, ಹಂಗಾಯ್ತು. ಹ್ಞೂ, ಎಲ್ಲರೂ ಒಳ್ಳೆರೇ ಒಳ್ಳೆರೇ ಅಂದ್ಕೊಂಡು ಹಾಕ್ತಾರೆ, ಅವರೇ ಕೆಟ್ಟರದ ಗೆದ್ದಮೇಲೆ ಏನು ಮಾಡ್ತಾರೆ? ಅದಕ್ಕೆ ಬೇಜಾರಾಗಿ ಕೆಲವ್ರು ಹಾಕಿರಲ್ಲ. ಆ ಥರ ಈ ಪರಿಸ್ಥಿತಿ. ವೋಟ್ ಹಾಕಿದ್ದೀವಿ ಮೇಡಮ್. ಕೆಲವರು ವೋಟೇ ಹಾಕಿಲ್ಲ ಸರ್. ಅಯ್ಯೋ, ಶನಿವಾರ ಭಾನುವಾರ ಅಲ್ಲೋ, ತಪ್ಪು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅವರು ಸಿಕ್ಕಿದ ಒಂದು ಅವಕಾಶವನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸುಭದ್ರವಾದ ಒಂದು ಸರ್ಕಾರ ಬರಬೇಕು. ಸರಿಯಾದ ರೀತಿ 5 ವರ್ಷ ಸರ್ಕಾರವನ್ನು ನಡೆಸಿ ಈಗ ಎಷ್ಟೋ ಮಕ್ಳಿಗೆ ಉದ್ಯೋಗ ಇಲ್ದಲೇ ಪರದಾಡ್ತಾ ಇದ್ದಾರೆ, ಕೆಲವರಿಗೆ ಇರೋಕ್ಕೆ ಜಾಗ ಇಲ್ದಲೆ ಒದ್ದಾಡ್ತಾ ಇದ್ದಾರೆ. ಈ ಎಲ್ಲ ಸರಿಯಾದ ರೀತಿ ನಡೆಸಿ ಒಳ್ಳೊಳ್ಳೆ ಮಕ್ಳುಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ಮೊದಲು ಆದ್ಯತೆ ಕೊಟ್ಟು ಬೆಂಗಳೂರು ನಗರದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆಲ್ಲ ಒಳ್ಳೆ ಉದ್ಯೋಗ ಕೊಡ್ತಾರೆ, ಕಳ್ತಾನೂ ಬಿಡ್ತಾರೆ. ನಾಳೆ ದಿನ ಅದೇನೂ ಕೂಡ ಆಗ್ದಲೇ ಇದ್ದರೆ ಸುಮ್ಮನೆ ನಗರಗಳಲ್ಲಿ ವಿದ್ಯಾವಂತರು ಕೂಡ ಕಳ್ಳರಾಗ್ತಾ ಇದ್ದಾರೆ. ಈ ಥರ ಅಲ್ಲ, ಅವಕಾಶವನ್ನೆಲ್ಲ ತಪ್ಪಿಸಿ ಒಳ್ಳೆ ಸುಭದ್ರವ ಸರ್ಕಾರ ಬರಬೇಕು. ಅದರಿಂದ ಒಳ್ಳೆ ಅನುಕೂಲ ಆಗುತ್ತೆ, ನಾಳೆ ದಿವಸ ಎಲ್ರಿಗೂ ಅನುಕೂಲ ಅಲ್ವಾ? ಇದಾಗಬೇಕು. ಮತ ಚಲಾವಣೆಯನ್ನ ಪ್ರತಿಯೊಬ್ಬರು ಮಾಡಬೇಕು. ಈಗ ಏನು ಅಂದರೆ, ಅವತ್ತಿನ ದಿನ 2 ದಿನ ರಜೆ ಸಿಕ್ತು ಅಂದರೆ ಎಲ್ಲೋ ವಾಟ್ ಬಿಡೋದು,
ಅವತ್ತು ಮೂರು ದಿವಸ ಎಲ್ಲರೂ ಶೃಂಗೇರಿನೋ ಹೊರನಾಡೋ ಎಲ್ಲರೂ ಹೋಗಿ ಸೇರ್ಕೊಂಬಿಟ್ಟು ಮೂರು ದಿವಸ ಅಲ್ಲಿ ಹೋಟೆಲ್ ಊಟ ಮಾಡ್ಕೊಂಡು ಮಲಗಿದ್ದು, ಆಮೇಲೆ ಬಂದು ಮನೆ ಸೇರ್ಕೊಳ್ಳೋದು. ಹಂಗೆ ಮಾಡಬಾರ್ದು. ಬರೋದು 5 ವರ್ಷಕ್ಕೊಂದು ಚುನಾವಣೆನ ಕರೆಕ್ಟಾಗಿ ಎಲ್ಲರೂ 90% ಆದರೂ ಮತ ಚಲಾವಣೆ ಆಗಬೇಕು. ಆಗ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಎಲ್ಲ 108 ಮಾತಾಡ್ತಾರೆ, ಅವ್ರು ಗೆಲ್ಲಬೇಕು ಇವ್ರು ಬರಬೇಕು ಅಂತ, ಓಟೇ ಹಾಕಲ್ಲ. ಏನು ಬಂತು, ಮತದಾರಕ್ಕೂ ಯಾರ್ದು ಓಟಲ್ ಲಿಸ್ಟಲ್ಲಿ ಹೆಸರಿರಲ್ಲ ಅಧಿಕಾರಿ ಮೇಲೆ ಆಕ್ಷನ್ ತಗೋಬೇಕು. ಯಾಕೆ ನಮ್ಮ ಹತ್ರ ಓಟಲ್ ಲಿಸ್ಟಲ್ಲಿ ಹೆಸರಿಲ್ಲ ಕೇಳಬೇಕು ಹೋಗಿ. ಏನು ಕೇಳೋದೇ ಇಲ್ಲ, ಮಾಡೋದೇ ಇಲ್ಲ. ಬೇರೆ ಕಡೆ ಯಾವುದೋ ಫಿಲಮ್ ಥಿಯೇಟ್ರಲ್ಲೋ ಎಲ್ಲೋ ಹೋಗಿ ಸೇರ್ಕೋತಾರೆ, ಅದಕ್ಕೆಲ್ಲ ಆದರೆ ಹೋಗಿ ಮುಂದೆ ನಿಂತ್ಕೋತಾರೆ, ಇದಕ್ಕೊಬ್ಬರು ಬರೋದೇ ಇಲ್ಲ. ಆ ಥರ ಆಗದೆ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಮತ ಚಲಾವಣೆ ಮಾಡೋದು ಬಹಳ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇದ್ದೀರಾ ಅದಕ್ಕೆ ಹಾಕಿದ್ದೀನಿ ಅಂತ ಈ ಮಟ್ಟಕ್ಕೆ? ಸರ್, ಕೆಲವರು ಓಟೇ ಮಾಡಿಲ್ಲ, ಬೆಂಗಳೂರಲ್ಲಿ ಬರೀ 53-54% ಅಷ್ಟೇ ಜನ ವೋಟ್ ಮಾಡಿರೋದು, ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಕೆಲವರು ಓಟೇ ಹಾಕಿಲ್ವಲ್ಲ, ನೀವು ಹಾಕಿದ್ದೀರಾ? ಸರಿ, ನಾವು ಏಜ್ ಆದವರು ನೆಕ್ಸ್ಟ್ ಎಲೆಕ್ಷನ್ ನೋಡ್ತೀವಿ ಅಂತ ಹಾಕ್ಬಿಟ್ರಿ. ಒಳ್ಳೆ ಗೌರ್ಮೆಂಟ್ ಬರಬೇಕು, ಅದಕ್ಕೆ ಚಾಲೆಂಜ್ ಮಾಡಿ ಏನಂತ ಪ್ರತಿನಿಧಿಸಬೇಕು, ಅದಕ್ಕೆ ವೋಟ್ ಹಾಕೋದು. ಅಲ್ಲ, ಇನ್ನು ಕೆಲವರು ಯುವಕರು ಇರ್ಬೋದು, ಯಾರೇ ಇರ್ಬೋದು, ಕೆಲಸ ITBT ಕಂಪ್ನಿಲಿ ಕೆಲಸ ಮಾಡೋರು, ಅಯ್ಯೋ ಶುಕ್ರ, ಇನ್ ಯಾವ ಮುಖ ಇಟ್ಕೊಂಡು ಸೌಲಭ್ಯಗಳನ್ನ ಕೇಳ್ತಾರೆ ಅಂತ ಅವ್ರನ್ನೇ ಕೇಳ್ಬೇಕು. ಈಗ ನಮ್ಮ ನಮ್ಗೇನಿಲ್ಲ, ಕೊಟ್ಟು ಏನಿದೆ ಆರಾಮಾಗಿದ್ದೀವಿ. ಹೋಟಿಗೆ ಆಯ್ತು ಇರುತ್ತೆ ಸರ್, ನೀವ್ ಕೊಡ್ತಿರೋ ಆನ್ಸರ್ ತಪ್ಪು. ಆಕ್ಚುಲಿ ಬಿಸಿಲು ಇವತ್ತಿರುತ್ತೆ, ನಾಳೆ ಬೇರೆ ಶೆಕೆಗಾಲ ಬೇಸಿಗೆಗಾಲ ಹೋಗಿ ಚಳಿಗಾಲ ಬರುತ್ತೆ. ಬಟ್ ಸರ್ಕಾರ 5 ವರ್ಷ ನಾವು ಅವ್ರ ಜೊತೆ ಇರ್ಬೇಕಲ್ಲ. ಓಟ್ ಹಾಕ್ಬೇಕಾಯ್ತು, ಬಟ್ ಏನೋ ಜನ ಸ್ವಲ್ಪ ಸೋಮಾರಿ. ಅದಕ್ಕೆ ಲೇಜಿ ಬೆಂಗಳೂರು, ಲೇಜಿ ಬೆಂಗಳೂರು ಅಂತ ಕರೀತಿದಾರಲ್ಲ, ಈ ಟ್ಯಾಗ್ ಲೈನ್ಗೂ ನಮ್ಮ ಬೆಂಗಳೂರು ಜನ ನಡ್ಕೋತಿರೋದಕ್ಕೂ ಕರೆಕ್ಟ್ ಆಗಿದೆಯಾ ಅಂತ ಒಂದ್ ಕಡೆ. ನೀವು ಓಟ್ ಹಾಕಿದ್ರಾ? ಕೆಲವ್ರು ಓಟೇ ಹಾಕಿಲ್ವಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾವು ಅವ್ರು ಏನೋ ಲಿಸ್ಟ್ ಏನೋ ಬದಿಗೆ ಬೇರೆ ಕಡೆ ಊರಲ್ಲಿ ಇರ್ಬೋದು ಅವರು, ಹಂಗಾಗಿ ಹಾಕಿರಕ್ಕಿಲ್ಲ. ಅಲ್ಲ ಸರ್, ಬೇರೆ ಕಡೆ ಊರು ಅಂತಲ್ಲ, ಬೆಂಗಳೂರಲ್ಲಿ ಮತದಾನ ನಡಿಬೇಕಾಗಿದ್ದು 100% ಅಲ್ವಾ, ಆದ್ರೆ ನಡೆದಿರೋದು ಬರೀ 53%. ಯಾವ ಕಡೆಯಿಂದ ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳಕ್ಕಿಲ್ಲ, ಇಷ್ಟ ಇಲ್ಲ ಕರೆಕ್ಟ್. ಹಂಗಾಗಿ ಶ್ರೀಮಂತರು ಇರ್ಬೋದು, ಹಂಗಾಗಿ ಹಾಕಿಲ್ಲ. ಯಾರೇ ಆಗ್ಲಿ ಸಿಟಿಸನ್ ಅಂದ್ರೆ ಸಿಟಿಸನ್ ಅಲ್ವಾ ಸರ್? ಹೌದು ಕಣಮ್ಮ, ಅವ್ರಿಗೆ ಏನ್ ಮಾಡಕ್ ಆಗಲ್ಲ, ಅವ್ರಿಗೆ ಏನ್ ಮಾಡಕ್ ಆಗಲ್ಲ. ಬಾಳ ದಿನ ಆಯ್ತ ಇಲ್ಲಿ ಇಲ್ಲಿ ಬೇರೆ ಕಡೆ ಬಂದಾಗ ಓಟ್ ಅವ್ರಿಗೆ ಹೇಳಿಲ್ಲ ನನಗೆ, ಅವಾಗ್ಲಿದ್ದ ಹಾಕಿಲ್ಲ ತೆಗ್ದಾರ. ಅವಾಗ ನಾನು ಊರಾಗಿದ್ದಾಗ ನನಗೆ ಬಂತ ಬಂದಿಲ್ಲ. ಅಲ್ಲ, ನಿಮ್ ಹಕ್ಕ ನೀವೇ ಕಳ್ಕೊಬಿಟ್ರಲ್ಲ, ಇನ್ ಯಾವ ಮುಖ ಇಟ್ಕೊಂಡು ನನಗೆ ಈ ಸರ್ಕಾರದಿಂದ ಎಲೆಕ್ಷನ್? ನಾನು ಇಲ್ಲಿದ್ದಾಗ ಅವ್ರು ಹೇಳಿಲ್ಲ ಇಲ್ಲಿ ಎಲೆಕ್ಷನ್ ಐತೆ ಊರಾಗಂತ, ಯಾವಾಗ ಐತಂತ ನಾನು ಹೋಗಿಲ್ಲ. ಅವ್ರು ಹೇಳಿದ್ರು ಹೋಗ್ತಿದ್ದೆ. ಯಾರು ಹೇಳ್ಬೇಕಿತ್ತು ನಿಮ್ಗೆ? ಊರಿಂದ ಫೋನ್ ಮಾಡಿ ಹೇಳ್ಬೇಕಿತ್ತ ನಿಮ್ಗೆ ಎಲೆಕ್ಷನ್ ಇದೆ ಬನ್ನಿ ಅಂತ? ಓ ಶಬಾಷ್. ಮತ್ತಿನ್ನೇನು ಗೊತ್ತಾಗುತ್ತೆ, ಯಾರು ಹೇಳಿಲ್ಲ. ಮನೆಗೆ ಚೀಟಿ ಕೊಟ್ಟನಂದ್ರ ಬಂದು ವೋಟಿಂಗ್ ಲಿಸ್ಟ್ ಬಂದು ಇದು ಮಾಡಿದಾಗ ಬಂದು ನಂದು ಇದು ಮಾಡಿದ್ರ ಬರ್ಕೊಂಡಿದ್ರ ನಾನು ಅಲ್ಲಿ ಹೋಗಿ ಬಾರಪ್ಪ ಅಂದಿದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಯಾವ್ದು ಹೇಳಿಲ್ಲ ಮನೆಯವರಲ್ಲ, ಊರೊಳರು ಹೇಳ್ಬೇಕು, ಮನೆಯವ್ರು ಹೇಳ್ಬೇಕು, ಊರೊಳರು ಹೇಳ್ಬೇಕು. ಹೇಳಿದ್ರೇನೆ ನೀವು ಓಟ್ ಹಾಕೋದು? ಹೌದು. ಯಾಕಂಗೆ ಯಾಕಂಗೆ ಮಾಡಿರದಂಗೆ ಜನ ಜನ ನಾ ಹೇಳದೇನೆ ಅರ್ಥ ಆಯ್ತು. ಇಲ್ಲಿ ಕೆಲಸ ಮಾಡಕ್ಕೆ ಬಂದೆ, ನಾನು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ಬಂದಾಗ ಒಂದ್ಸಲ ಎರಡು ಸಲ ಹೇಳಿದಾಗ ಹೋಗಿನೇ ಹಾಕಿನ, ತಿರುಗಿ ಬಂದಿಲ್ಲ ನನ್ನ ಹತ್ರ, ನಾನು ಹೋಗಿಲ್ಲ. ಈಗ ನೀವು ಓಟ್ ಹಾಕ್ಲಿಲ್ಲ ಆಯ್ತಾ, ಓಟ್ ಹಾಕ್ಲಿಲ್ಲ ನೀವು. ಈಗ ಸರ್ಕಾರದ್ದು ಸೌಲಭ್ಯಗಳನ್ನ ನೀವು ತಗೊಳ್ಳಲ್ವಾ? ಹಾಗಾದ್ರೆ ಯಾವ್ದು ತಗೊಂಡಿಲ್ಲ? ಏನ್ಯಾವ್ದು ತಗೊಂಡಿಲ್ಲ? ಹೋಗ್ಲಿತ್ತೆ, ಯಾವ್ದು ತಗೊಂಡಿಲ್ಲ. ಅಂದ್ರೆ ನಿಮ್ ಮನೇಲೆಲ್ಲ ಫ್ರೀ ತಾನೇ ಕರೆಂಟ್ ಬಿಲ್? ಫ್ರೀ ಕರೆಂಟ್ ಬಿಲ್ ಇಲ್ವಾ ನಿಮ್ ಮನೇಲಿ? ಯಾವ್ದು ನಮ್ಮನೇಲಿ ಇಲ್ಲ. ಕರೆಂಟ್ ಬಿಲ್ ದುಡ್ಡು ಕಟ್ತಾ ಇದೀರಾ ನೀವು? ಯಾವ ಊರು ನಿಮ್ದು? ಹೊಸಗೇರಿ. ಅಲ್ಲಿ ಫ್ರೀ ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ. ನೀವ್
ವೋಟ್ ಹಾಕಿದ್ರಾ? ಕೆಲವರು ವೋಟೇ ಹಾಕಿಲ್ವಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್, ಅವರವರ ಇಷ್ಟ, ಹಾಕೋದು ಬಿಡೋದು ಅವ್ರ ಹಕ್ಕು, ಕಳ್ಕೊಂಡು ಅಷ್ಟೇ. ನಾವು ಅದಕ್ಕೆ ಎಲ್ಲ ನಮ್ಮ ಓಟ ನಮ್ಗೆ ಕಲಿಸಿದ್ದೇವೆ. ನೀವು ಹೇಳ್ಬೇಕು. ಅಲ್ಲ ಸರ್, ಎಲ್ಲೋ ಒಂದು ಕಡೆ ಜನಗಳು ಇಷ್ಟೊಂದು ಸೋಂಬೇರಿಗಳಾಗ್ಬಿಟ್ರ ಅಂತ, ನಿಮ್ಗಳ ಹಕ್ಕನ್ನ ನೀವು ಚಲಾಯಿಸ್ಲಿಲ್ಲ ಅಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ತಗೊಳ್ಳೋದು ಹೇಗೆ? ಅದು ಬೇಕು ನಮಗೆ ಸೌಲಭ್ಯಗಳು ಅಂತ ಕೇಳೋದು ಹೇಗೆ? ವೋಟ್ ಹಾಕಿಲ್ವಲ್ಲ, ಬೆಂಗಳೂರಲ್ಲಿ ಬರೀ 53% ಅಷ್ಟೇ ವೋಟಿಂಗ್ ಆಗಿರೋದು. ಯಾಕೆ ಸರ್ ಇಷ್ಟೊಂದು ಲೇಸಿ ಆಗೋಯ್ತಾ ಬೆಂಗಳೂರು ಅಂತ? ಹಾಗಾದ್ರೆ ವೀಕೆಂಡೇ ಸಾಕ ಅವ್ರಿಗೆ, ಸರ್ಕಾರದ ಯಾವುದೇ ಸೌಲಭ್ಯಗಳು ಬೇಕಾಗಿಲ್ವಾ ಅಂತ? ಇರೋಕೆ ಬೆಂಗಳೂರು ಬೇಕು. ಯಾವ ಸೌಲಭ್ಯನೂ ಕೊಡಬಾರ್ದು, ಕೊಡದೇ ಇದ್ದಾಗ ಅವಾಗ ಅವ್ರನ್ನ ಕರೆಕ್ಟಾಗಿ ವೋಟ್ ಮಾಡ್ತಾರೆ. ಎಲ್ಲ ಸೌಲಭ್ಯಗಳು ನಮ್ಗೆ ಸಿಗುತ್ತೆ, ಅದೇ ಥರ ಅವ್ರಿಗೂ ಸಿಗ್ತಾ ಇರಬೇಕಾದ್ರೆ ಏನು ಪ್ರಾಬ್ಲಮ್ ಏನಾಗುತ್ತೆ? ಏನು ಪ್ರಾಬ್ಲಮ್ ಆಗಲ್ಲ. ಇರೋಕೆ ಬೆಂಗಳೂರು ಜಾಗ ಬೇಕು, ಕೆಲಸ ಮಾಡೋಕೆ ಬೆಂಗಳೂರು ಬೇಕು, ಸರ್ಕಾರದ ಸೌಲಭ್ಯಗಳನ್ನು ತಗೋತಾರೆ. ಆದರೆ ಓಟೇ ಹಾಕಲಿಲ್ಲ ಅಂದರೆ ಇನ್ಯಾವ ಮುಖ ಇಟ್ಕೊಂಡು ಸೌಲಭ್ಯಗಳನ್ನ ತಗೋತೀರಾ? ನಿಮ್ಮ ಮನಸಾಕ್ಷಿಗೆ ಒಪ್ಪ ಅದೇ ಕೊಡಬಾರ್ದು. ಹೆಂಗೂ ಗೊತ್ತಿರುತ್ತಲ್ಲ ಯಾರು ಹಾಕಿಲ್ಲ ಅಂತ ಗೊತ್ತಾಗುತ್ತೆ. ಲೀಸ್ಟ್ ತೆಗೆದು ಬಿಸಾಕಲಿ, ಅವ್ರನ್ನ ರೇಷನ್ ಕಾರ್ಡ್ ತೆಗಿಲಿ, ಎಲ್ಲ ತೆಗಿಲಿ, ಒಂದು ಸಲ ಹಂಗೆ ಮಾಡಲಿ, ನೆಕ್ಸ್ಟ್ ಟೈಮ್ ಎಲ್ಲ ಹಾಕ್ತಾರೆ ಅಲ್ವಾ? ನೀವೇನು ಹೇಳ್ತೀರಾ ವೋಟ್ ಹಾಕ್ತೇ ಇರೋರ ಬಗ್ಗೆ? ಏನು ಕೇಳ್ತದೆ, ಎಲ್ಲ ಜನಕ್ಕೆ ಏನಾಗ್ತದೆ? ಅಲ್ಲ, ಬೆಂಗಳೂರಲ್ಲಿ ಬರೀ 53% ವೋಟಿಂಗ್ ಆಗಿದ್ಯಂತೆ, ಹಂಗಾದ್ರೆ ಇನ್ನು ಅರ್ಧಕ್ಕರ್ಧ ಏನಾಯ್ತು ಅಂತ? ಬೆಂಗಳೂರು ನೀರ್ ಬೇಕು, ಆದ್ರೆ ವೋಟ್ ಮಾಡಲ್ಲ ಯಾರು. ಹಂಗಾದ್ರೆ ಈಗ ವೋಟ್ ಆಗದೆ ಇರೋರ್ಗೆ ಬೆಂಗಳೂರಿನ ಸೌಲಭ್ಯಗಳು ಬೇಕು ಅಥವಾ ಸರ್ಕಾರದ ಸೌಲಭ್ಯಗಳು ಬೇಕು? ಯಾವ ಮುಖ ಇಟ್ಕೊಂಡು ಸರ್ ಮನಸಾಕ್ಷಿ ಅನ್ನೋದು ಇಲ್ವಾ ಜನಕ್ಕೆ ಅಂತ? ಏನ್ ಮೇಡಮ್, ಅವ್ರಿಗೆ ಅರ್ಥ ಮಾಡ್ಕೊಂಡು ಹಾಕ್ಬೇಕಲ್ವಾ ವೋಟು? ವೋಟ್ ಮಾಡ್ಬೇಕಲ್ವಾ ಅವ್ರ ಹಕ್ಕಲ್ವಾ? ಅದು ಮಾಡ್ಬೇಕು, ವೋಟ್ ಮಾಡ್ಬೇಕು, ಹಾಕ್ಬೇಕು ಅವ್ರದ್ದು. ಇದು ಯಾವ ಥರ ಹಾಕೊಳ್ಳಿ ಅಲ್ವಾ, ವೋಟ್ ಮಾಡೋದು ಹಕ್ಕು ಅವ್ರದ್ದು, ವೋಟ್ ಮಾಡ್ಬೇಕು, ವೋಟ್ ಹಾಕ್ಬೇಕಾಯ್ತು. ಅದು ಆ್ಯಕ್ಚುಲಿ ಅದು ರಾಂಗ್. ಲೇಸಿ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಲೇಸಿ ಬೆಂಗಳೂರು ಹಾಕಿದೆ, ಅದು ಚಲಾಯಿಸ್ಬೇಕು ಅಲ್ವಾ? ಇಲ್ಲ ವೋಟ್ ನೀವು ಊರಲ್ಲಿ ಇದೀವಿ ಮೇಡಮ್, ಊರಲ್ಲಿ ಜೀವನ ಪೂರ್ತಿ ಕೆಲಸ ಇರುತ್ತೆ ಸರ್. ನೀವುಗಳು ಸೀನಿಯರ್ಸ್ ಆಗಿ ಫ್ಯೂಚರಿಗೆ ನಿಮ್ಮ ಅಧಿಕಾರನ ನೀವು ಚಲಾಯಿಸ್ಲಿಲ್ಲ ಅಂದ್ರೆ ನಮ್ಗಳಿಗೆ ಎಷ್ಟು ಕಷ್ಟ ಆಗಲ್ಲ ಸರ್? ನಿಮ್ಮ ಅಧಿಕಾರನ ನೀವೇ ಕಳ್ಕೊಬಿಟ್ರಲ್ಲ ಅಂತ. ಏನ್ ಮಾಡೋದು, ಹೋಗಕ್ಕಾಗಲ್ಲ. ರಜಾ ಕೊಡ್ಲೇ ಇಲ್ವಾ ಸರ್? ರಜಾ ಕೊಡಲ್ಲ, ಹೋಗೋದ್ರ ಹೋಗ್ರಿ, ಬಿಡೋದ್ರ ಬಿಡ್ರಿ ಅಂತ ಹಂಗೆ ಅಂದ್ರ ನಿಮ್ ಇಷ್ಟ ಅದು. ಈಗ ನಿಮ್ಗಳಿಗೆ ಸರ್ಕಾರದ ಸೌಲಭ್ಯ ಬೇಕು ಅಂದ್ರೆ ಹೇಗ್ ಸರ್ ಸ್ವೀಕರಿಸ್ತೀರಾ? ವೋಟ್ ಹಾಕಿಲ್ಲ, ನನ್ನ ಅಧಿಕಾರನ ನಾನೇ ಕಳ್ಕೊಂಡಿದ್ದೀನಿ, ಮತ್ ಸರ್ಕಾರದ ಸೌಲಭ್ಯಗಳನ್ನ ಹೇಗ್ ಸರ್ ತಗೊಳ್ಳೋದು? ಕೊಟ್ಟರೆ ತಗೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ. ಸರ್ ರಜಾ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ವೋಟ್ ಹಾಕಿದೀರಾ ಸರ್? ನೀವು ವೋಟ್ ಹಾಕಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಷ್ಟಲ್ಲ ಇಲ್ಲನ, ಅದು ನಾನು ಮುಂದೆ ಆರ್ಡಿನಲ್ ಇದೆ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ ಪ್ರಯತ್ನ ಮಾಡಿದ ಆಗಿಲ್ಲ. ಆಮೇಲೆ ಡ್ಯೂ ಟು ಜಾಬ್ ಪ್ರೆಷರ್ ಐ ಆಮ್ ನಾಟ್ ಫೋಕಸ್ ಆನ್ ದಟ್. ಆಗಮೇಲೆ ರೀಸೆಂಟ್ ಆಗಿ ಬಂದು ಡೇಟ್ ನೋಡಿದ್ರೆ 25 ತಾರೀಕು ಕ್ರಾಸ್ ಆಯ್ತು. ಎನಿವೇ ಆಫ್ಟರ್ ದಿಸ್ ಎಲೆಕ್ಷನ್ ಐ ವಿಲ್ ಟ್ರೈ ಟು ಆ್ಯಡ್ ಟು ಮೈ ದಿಸ್ ಮಾಡ್ತೀನಿ, ನಿಜ ಬಿಡಲ್ಲ. ನೋಡಿದ್ರಲ್ಲ ಇಲ್ಲಿನ ಸ್ಥಳೀಯರು ಏನು ಹೇಳಿದ್ರು ಅಂತ, ಕೆಲವರು ಮತದಾನ ಮಾಡಿಲ್ಲ ಅಂಥವರು ಮಾತಾಡೋಕೆ ರೆಡಿ ಇಲ್ಲ, ಇನ್ನು ಕೆಲವರು ಸರ್ಕಾರದಿಂದ ನಾವು ಯಾವುದೇ ಸೌಲಭ್ಯ ತಗೋತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ, ಇನ್ನು ಕೆಲವರು ಮೇಡಮ್ ನಮ್ಮ ಲಿಸ್ಟೇ ಬಂದಿಲ್ಲ, ಮೇಡಮ್ ನಾವೇನು ಮಾಡೋಕ್ಕೆ ಸಾಧ್ಯ ಅಂತಿದ್ದಾರೆ. ಆದರೆ ನನಗೆ ಈಗಲೂ ಕಾಡ್ತಿರೋ ಪ್ರಶ್ನೆ, ಸರ್ಕಾರದ ಸೌಲಭ್ಯಗಳನ್ನು ನೀವು ಎಲ್ಲರೂ ಹೇಗೆ ತಗೋತೀರಾ ಅಂತ. ನೋಡ್ತಾ ಇರಿ ಫ್ರೀಡಮ್ ಟಿ ವಿ, ಇದು ಜನಸಾಮಾನ್ಯರ ಶಕ್ತಿ. ಎಷ್ಟು 53-58% ಅಷ್ಟೇ ಆಗಿರೋದು ಬೆಂಗಳೂರಲ್ಲಿ ಮತದಾನ. ಮುಕ್ಕೊಂಡು ಪೋಸ್ಟರ್ ಅಲ್ಲಿ ಬೇಡ್ಕೋತಾ ಅವ್ರೆ. ಕೆಲವರು ವೋಟ್ ಹಾಕಿಲ್ಲ, ಯಾಕೆ ಹಾಕಿಲ್ಲ ವೋಟ್ ಕೆಲವರು? 28 ಪಾರ್ಟಿಗಳು ಸೇರ್ಕೊಂಡು ಯಾವ ಪಾರ್ಟಿನ ಕಷ್ಟ ಗ್ಯಾರಂಟಿ ಇಲ್ಲ, ಯಾರಿಗೆ ಹಾಕಿ ಏನು ಪ್ರಯೋಜನ ಇಲ್ಲ. ಮ್ಯಾಜಿಕ್ 5 ವರ್ಷಕ್ಕೊಂದ್ಸಲ 28 ಪಕ್ಷಿಗಳು ಸೇರ್ಕೊಂಡು ಅವನ ಮೇಲೆ ಎಲ್ಲರೂ ಕಳ್ಳರು, ನೀನ್ ಕಳ್ಳ ಅಂತ ಅವನ್ ಕಳ್ಳ ಅಂತ ನೀನ್ ಹೇಳ್ತೀಯ? ಹಾಕ್ಲೇಬೇಕು ಮೇಡಮ್, ಜವಾಬ್ದಾರಿ.